ಮುರುಘಾ ಮಠಕ್ಕಿಯರ ಅತ್ಯಾಚಾರ ಮತ್ತು ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಮಠದ ಸ್ವಾಮೀಜಿಯವರನ್ನ ಈ ದಿನ ದಸ್ತಗಿರಿ ಮಾಡಿ ವೈದ್ಯಕೀಯ ಪರೀಕ್ಷೆಯ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ಅವ್ರನ್ನ ಜೈಲಿಗೆ ಬಿಟ್ಟಿದೆ. ಮತ್ತೆ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿ ತಗೊಳ್ತಕ್ಕಂಥದ್ದಿದೆ. ಕೋರ್ಟಲ್ಲಿ ಆ ಬಗ್ಗೆ ಮನವಿ ಸಲ್ಲಿಸ್ತೀವಿ. ಉಳಿದ ಆರೋಪಿಗಳು ಎಲ್ಲಿದ್ದಾರೆ, ಸುಳಿದಿದೆಯೋ ಅಥವಾ ಅಪತ್ತೆಯಾಗಿದ್ದಾರೆ? ಈಗ ಒಬ್ಬ ಆರೋಪಿಯನ್ನು ವಿಚಾರಣೆ ನಡೆಸ್ತಾ ಇದ್ದೀವಿ. ಈಗ ಸಾಂತ್ವನ ಕೇಂದ್ರದಲ್ಲಿದ್ದಾರೆ, ಅವರ ವಿಚಾರಣೆಯನ್ನು ಕಂಟಿನ್ಯೂ ಮಾಡ್ತೀವಿ. ಉಳಿದಿರುವಂಥ ಆರೋಪಿಗಳನ್ನು ಕೂಡ ವಿಚಾರಣೆ ಮಾಡ್ತೀವಿ. ಅಂದರೆ ಅವರು ಗೊತ್ತಿದೆಯಾ ಎಲ್ಲಿದ್ದಾರೆ ಅಥವಾ ಅಪಸ್ಕ್ಯಾನಿಂಗ್ ಅಂತ ಹೇಳ್ತಾರೆ? ಇಲ್ಲ, ಅದನ್ನ ವಿಚಾರಣೆ ಕರೆಯುವಾಗ ಉಳಿದ 4 ಜನ ಅರೆಸ್ಟ್ ಆಗಿದೆ ಸರ್. ಮೂರು ಜನ ಅರೆಸ್ಟ್ ಆಗಿಲ್ಲ ಸರ್. ಈಗ ಅವರ ಆರೋಗ್ಯದ ಸ್ಥಿತಿ ನೋಡಬೇಕು. ವೈದ್ಯಾಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಬಹುದು ಅಂತೇಳಿ ಆದೇಶ ಒಪಿನಿಯನ್ ಕೊಟ್ಟಿದ್ರು. ಮತ್ತೆ ನ್ಯಾಯಾಧೀಶರು ಕೂಡ ಅವರ ಆರೋಗ್ಯದ ಕಾಳಜಿ ವಹಿಸುವುದಕ್ಕೆ ಜೈಲ ಅಥಾರಿಟಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್, ಈಗ ತನಿಖೆ ವಿಳಂಬ ಆಯಿತು ಅಂತಕ್ಕಂಥ ಅಲ್ಲಿ ರಾಜ್ಯ ಬಂದು ಕರೆಕೊಟ್ಟಿದ್ರು ರಾಜ್ಯಾದ್ಯಂತ ಇವತ್ತು ಆಗಿದೆ. ಇಲ್ಲ, ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಸ್ವಲ್ಪ ಸಮಯ ಹಿಡಿತು. ಆ ಕಾರಣಕ್ಕಾಗಿ ತನಿಖೆ ವಿಳಂಬ ಆಗಿದೆ, ಬಿಟ್ಟರೆ ಬೇರೆ ಕಾರಣಕ್ಕಾಗಿ ವಿಳಂಬ ಆಗುತ್ತಿಲ್ಲ. ಎಷ್ಟು ದಿನ ಕಸ್ಟಡಿ ಕೊಡ್ತೀರಿ ಸರ್? ನಾವು ಕೇಳ್ತೀವಿ ಪ್ರಾಪರ್ ಟೈಮ್. ಸರ್, ಚಳಕೆ ಡಿ ಎಸ್ ಪಿ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕರ್ಕೊಂಡು ಹೋಗಿ. ಈಗ ಬೇರೆ ಜಿಲ್ಲೆಯ ಜೈಲಿಗೆ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆಯಾ ಸರ್? ಅದಕ್ಕೋಸ್ಕರ ಅಲ್ಲ, ಅದನ್ನು ಜೈಲ್ ಅಥಾರಿಟೀಸ್ ಇಲ್ಲ ಸರ್, ಲ್ಯಾಂಡ್ ಆರ್ಡರ್ ಲೋಕಲ್ ಲ್ಯಾಂಡ್ ಕಾರಣಕ್ಕೆ ಅಥವಾ ಬೇರೆ ಸದ್ಯಕ್ಕೆ ಆ ಥರದ ಸನ್ನಿವೇಶ ಇಲ್ಲ. ಆ ಥರದ ಏನಾದರೂ ಇದ್ದರೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸದ್ಯಕ್ಕೆ ಆ ಥರದ ಸನ್ನಿವೇಶ ಇಲ್ಲ. ಸ್ವಾಮೀಜಿಯವ್ರು ಕೋಆಪರೇಟ್ ಮಾಡಿದ್ದಾರೆ ಸರ್ ಇಷ್ಟೊತ್ತಿನ ನಿಮ್ಮ ಇದಕ್ಕೆಲ್ಲ ಪ್ರೋಸೆಸ್ಗೆಲ್ಲ? ಹೌದು, ತನಿಖೆ ಸಹಕಾರ ಮಾಡಿದ್ದಾರೆ. ಈಗ ಜೈಲು ಒಳಗಡೆ ಹೋದ್ಮೇಲೆ ಏನು ಪ್ರೊಸೀಜರ್ ಸರ್ ಮಾಡ್ತಾರೆ? ನಡೀತಾರೆ ಹಿಂದಿನ ನ್ಯಾಚುರಲ್.